ನಮಸ್ಕಾರ ಅಮೋಗ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಧ್ಯಯನ ಮಾಡದೆ ಕೇವಲ ಫೋಟೋ ಇಟ್ಟು ಪೂಜೆ ಮಾಡಿದರೆ ಸಾಲದು ಎಂದು ತುಮಕೂರು ವಿಶ್ವವಿದ್ಯಾನಿಲಯದ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಭೂಷಣ್ ಬಗ್ನಡು ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಧ್ಯಯನ ಮಾಡದೆ ಕೇವಲ ಫೋಟೋ ಇಟ್ಟು ಪೂಜೆ ಮಾಡಿದರೆ ಸಾಲದು ಅಂತ ತುಮಕೂರು ವಿಶ್ವವಿದ್ಯಾನಿಲಯದ ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ನಾಗಭೂಷಣ್ ಬಗ್ನಡು ಹೇಳಿದರು ತುಮಕೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಧಿಕಾರಿಗಳ ಮತ್ತು ನೌಕರರುಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಅವರ ಜೀವನ ಚರಿತ್ರೆ ಕುರಿತ ಪ್ರಚಾರ ಸಂಕಿರಣದಲ್ಲಿ ಡಾಕ್ಟರ್ ನಾಗಭೂಷಣ್ ಬಗ್ಗನಡೂರವರು ಉಪನ್ಯಾಸ ನೀಡ್ತಾ ಇದ್ರು ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅಧ್ಯಯನ ಮಾಡುವವರ ಸಂಖ್ಯೆ ಕಡಿಮೆಯಾಗಿದ್ದು ಕೇವಲ ಅವರ ಜಯಂತಿ ಮಾಡುವ ಬಗ್ಗೆ ಆಸಕ್ತಿ ವಹಿಸುತ್ತಿದ್ದಾರೆ ಎಂದರು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವೆಂದರೆ ಶಿಕ್ಷಣ ಸಂಘಟನೆ ಹಾಗೂ ಹೋರಾಟ ಈ ಮೂರು ಪ್ರಮುಖ ಧ್ಯೇಯಗಳಾಗಿದೆ ಅಂತ ನಾಗಭೂಷಣ್ ತಿಳಿಸಿದರು ಮತ್ತು ವಿಕಾಸ ಅಂತ ಹೇಳ್ಬಿಟ್ಟು ಬಹಳ ಮುಖ್ಯವಾಗಿರ್ತಕ್ಕಂತ 1916ರಲ್ಲಿ ಅಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಹಾಗಾದ್ರೆ ಈ ಭಾರತದೊಳಗಡೆ ಮೊದಲು ಜಾತಿ ಇದ್ವಾ ಈ ಜಾತಿ ನಡುವೆ ಇಷ್ಟೊಂದು ಶ್ರೇಣೀಕರಣದ ವ್ಯವಸ್ಥೆ ಇತ್ತ ಅಂತ ಅವ್ರಿಗೆ ಅವರೇನೆ ಪ್ರಶ್ನೆ ಮಾಡ್ಕೊಂತಾರೆ ಮಾಡ್ಕೊಂಡು ಉತ್ತರ ಏನಪ್ಪ ಅಂತಂದ್ರೆ ಮೊದಲಿಲ್ಲಿ ಜಾತಿಗಳಿರಲಿಲ್ಲ ವರ್ಣಗಳಿದ್ದವು ಅಂತ ಹೇಳ್ತಾರೆ ವರ್ಗಗಳಿದ್ದವು ಅಂತ ಹೇಳ್ತಾರೆ ಯಾವುದು ವರ್ಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ವರ್ಗಗಳು ಸಹ ಶಾಶ್ವತವಾದವು ಅಲ್ಲ ಇವು ವರ್ಗಗಳು ಪದವಿಗಳು ಅಷ್ಟೇನೆ ಯಾರು ಒಳ್ಳೆಯದನ್ನು ಮಾಡುತ್ತಿದ್ದರೋ ಯಾರು ಚೆನ್ನಾಗಿ ಅಭ್ಯಾಸವನ್ನ ಮಾಡುತ್ತಿದ್ದರೋ ಅವನು ಬ್ರಾಹ್ಮಣನಾಗುತ್ತಿದ್ದ ಆದರೆ ಆ ಬ್ರಾಹ್ಮಣ ಗಳಿಸಿಕೊಂಡಂತ 4 ವರ್ಷಗಳು ಮಾತ್ರ ಬ್ರಾಹ್ಮಣನಾಗ್ತಿದ್ದ ಆ ನಿರಂತರವಾದ ಉಪನ್ಯಾಸ ಪುರೋಹಿತತನ ಮತ್ತು ಅಧ್ಯಾಪನದಲ್ಲಿ ತೊಡಗಿಸಿಕೊಂಡಿದ್ರೆ ಮಾತ್ರ ಅವನು ಆ ಪದವಿಯಲ್ಲಿ ಇರ್ತಿದ್ದ ಬ್ರಾಹ್ಮಣನಾಗಿ ಅಂಬೇಡ್ಕರ್ ಅವರು ಸತತವಾಗಿ 18 ಗಂಟೆಗಳ ಕಾಲ ಅಧ್ಯಯನ ಮಾಡುತ್ತಿದ್ದು ಅವರು ನಡೆಸಿದ ಹೋರಾಟದ ಫಲವಾಗಿ ಜನರು ಈಗ ನಿರ್ಭೀತಿಯಿಂದ ಓಡಾಡುತ್ತಿದ್ದಾರೆ ಎಂದರು ಶಾಸಕ ಜ್ಯೋತಿ ಗಣೇಶ್ ಕಾರ್ಯಕ್ರಮ ಉದ್ಘಾಟಿಸಿದರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ವಹೇಚುಚ್ಚಯ್ಯ ವಿಭಾಗೀಯ ನಿಯಂತ್ರಣಾಧಿಕಾರಿ ಕೆಆರ್ ಬಸವರಾಜು ಬಿಎಸ್ಪಿ ಜಿಲ್ಲಾಧ್ಯಕ್ಷ ರಾಜಸಿಂಹ ವಿಭಾಗೀಯ ಸಂಚಲನಾಧಿಕಾರಿ ಫಕ್ರುದ್ದೀನ್ ಕಾರ್ಮಿಕ ಕಲ್ಯಾಣಾಧಿಕಾರಿ ಹಂಸವೀಣ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಪ್ರಧಾನ ಕಾರ್ಯದರ್ಶಿ ವನರಂಗಪ್ಪ ಕಾರ್ಯಾಧ್ಯಕ್ಷ ಜೆಬಿ ನಾಗೇಶ್ ಮತ್ತಿತರರು ಪಾಲ್ಗೊಂಡಿದ್ದರು ಕಾರ್ಯಕ್ರಮಕ್ಕೆ ಮುನ್ನ ಟೌನ್ ಹಾಲ್ ಸರ್ಕಲ್ನಿಂದ ಕೆಎಸ್ಆರ್ಟಿಸಿ ನಿಲ್ದಾಣದವರೆಗೆ ಕಲಾತಂಡಗಳೊಂದಿಗೆ ಅಂಬೇಡ್ಕರ್ ಅವರ ಭಾವಚಿತ್ರದ ಮೆರವಣಿಗೆ ನಡೆಯಿತು ಕ್ಯಾಮರಾಮನ್ ಹರಿಜತೆ ಮಾರುತಿ ಪ್ರಸಾದ್ ಅಮುಕ್ ಟಿವಿ ತುಮಕೂರು ತುಮಕೂರು ಕೋಟಗೆರೆ ರಸ್ತೆಯ ಜಟ್ಟಿ ಅಗ್ರಹಾರ ಗ್ರಾಮದಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ ಅಪಘಾತದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೆಂಪಮ್ಮ ಸಾವಿಗೀಡಾಗಿರುವ ಘಟನೆ ನಡೆದಿದೆ ಇದು ಕೋರಟಗೆರೆ ಹಾಗೂ ತುಮಕೂರು ರಾಜ್ಯ ಹೆದ್ದಾರಿಯ ಜಟ್ಟಿ ಅಗ್ರಹಾರ ಗ್ರಾಮ ಇಂದು ಬೆಳಗ್ಗೆ ಪೆನ್ಷನ್ ತರಲು ಹೋದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆಗೆ ಜಟ್ಟಿ ಅಗ್ರಹಾರ ಗ್ರಾಮದಲ್ಲಿ ವೇಗವಾಗಿ ಬಂದ ಖಾಸಗಿ ಬಸ್ ಯಮ ಸ್ವರೂಪಿಯಂತೆ ಈಕೆಯನ್ನ ಬಲಿ ತೆಗೆದುಕೊಂಡಿದೆ ದೊಡ್ಡಯ್ಯ ಎನ್ನುವರ ಪತ್ನಿ 65 ವರ್ಷದ ಕೆಂಪಮ್ಮ ಅಪಘಾತದಲ್ಲಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಶಿವಗಂಗಾ ಹೆಸರಿನ ಖಾಸಗಿ ಬಸ್ನ ಅತಿವೇಗದ ಚಾಲನೆಯಿಂದಲೇ ಈ ಅಪಘಾತ ಸಂಭವಿಸಿದೆ ಈ ಭಾಗದಲ್ಲಿ ಅತಿ ಹೆಚ್ಚು ವಾಹನಗಳು ಓಡಾಡುತ್ತಾ ಇದ್ದು ಆಂಧ್ರ ಭಾಗಕ್ಕೆ ಅನೇಕ ಲಾರಿ ಸಗಟು ವಾಹನ ಸಂಚಾರ ಅಧಿಕವಾಗಿದೆ ಅಧಿಕಾರಿಗಳಿಗೆ ಸಂಬಂಧಪಟ್ಟವರಿಗೆ ಎಷ್ಟೇ ಬಾರಿ ಮನವಿ ಮಾಡಿದರೂ ಈ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಟ್ ಇದಕ್ಕಿಂತ ಮುಂಚಿತವಾಗಿ ಒಂದ್ಸರಿ ಒಂದು 7 ಆಕ್ಸಿಡೆಂಟ್ ಆಯಿತು ಅವತ್ತು ಉಸ್ತುವಾರಿ ಮಂತ್ರಿಗಳು ಬಂದಿದ್ರು ಹಂಸ್ ವಿಚಾರ ಹೇಳಿದ್ವಿ ಒಂದು ಅಜ್ಜಿ ಪಾಪ ಇವತ್ತು ನಮ್ಮ ಮಾಜಿ ಅಧ್ಯಕ್ಷರು ಇಲ್ಲಿ ಕೆಂಪಮ್ಮ ಅಂತೇಳಿ ನಮ್ಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಇಲ್ಲಿ ಪೆನ್ಷನ್ ತಾಣಕ್ಕೆ ಅಂತೇಳಿ ಪೆನ್ಷನ್ ನಾವು ದುಡ್ಡು ಕೊಡ್ತಿಲ್ಲ ಅಂತ ದುಡ್ಡು ಪೆನ್ಷನ್ ತಾಣಕ್ಕೆ ಅಂತೇಳಿ ಬಂದಿದೆ ಬಂದು ಈ ಕಡೆ ಬಸ್ ಬರಬೇಕಾದ್ರೆ ಆ ಬಸ್ಸು ಎಕ್ಸ್ಪ್ರೆಸ್ಸು ಗಾಡಿಗಳಲ್ಲಿ ಕಂಟ್ರೋಲ್ ಇಲ್ಲ ಏನಿಲ್ಲ ಓವರ್ ಸ್ಪೀಡ್ ಬರ್ತವೆ ಸುಮಾರು ಸರಿ ಆರ್ ಟಿಓ ಆಗಿಳಿದೆ ಡಿಪಾರ್ಟ್ಮೆಂಟ್ ಇದೆ ಕೆ ಶಿಪ್ನಲ್ಗಂತೂ ಸುಮಾರು ಸರಿ ತಡೆದು ಮೊನ್ನೆ ಕೆ ಶಿಪ್ನಲ್ಲಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ನಾನೇ ತಡೆದು ಗಲಾಟೆ ಮಾಡಿದ್ದೀನಿ ಕೆ ಶಿಪ್ನಲ್ಲಿ ಹೇಳಿದೆ ಡಿಪಾರ್ಟ್ಮೆಂಟ್ ಎಸ್ ಪಿ ಅವ್ರು ನಮಗೊಂದು ಲೆಟರ್ ಕೊಡಬೇಕು ಅಂತ ಹೇಳ್ತಾರೆ ಅವ್ರ ಮೇಲೆ ಇವ್ರು ಹೇಳ್ತಾರೆ ದಯಮಾಡಿ ಇದೇ ಥರ ಏನಾದರೂ ಮುಂದುವರೆದ್ರು ನೆಗ್ಲೆಕ್ಟ್ ಏನಾದರೂ ಮಾಡೋದ ಅಂಶ ಆಕದಲ್ಲಿ ಏನಾದರೂ ನೆಗ್ಲೆಕ್ಟ್ ಮಾಡೋದಾದರೆ
ಗ್ರಾಮದಲ್ಲೆಲ್ಲ ಸೇರ್ಬಿಟ್ಟು ಮುಂದಿನ ದಿನದಲ್ಲಿ ಉಗ್ರವಾದ ರೋಡ್ ರಸ್ತೆ ಚಳವಳಿ ಮಾಡ್ತೀವಿ ಸರ್. ದಯಮಾಡಿ ಇದನ್ನ ಅತಿ ತೀರದಲ್ಲಿ ಒಂದು ಎರಡು ಮೂರು ದಿನದಲ್ಲಿ ಏನೋ ಮಾಡಬೇಕು, ಯಾಕೆಂದ್ರೆ ಸಣ್ಣ ಪುಟ್ಟ ಮಕ್ಕಳಿದೆ, ಸ್ಕೂಲ್ ಇದೆ, ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ, ಮಕ್ಕಳು ಬರ್ತಿರ್ತವೆ, ಸಣ್ಣ ಪುಟ್ಟ ನಡೀತಾ ಇದ್ದಾವೆ ಸರ್. ಬೈಕಲ್ಲಿ ಬರೋದು, ಗುದ್ಕೊಂಡು ಹೋಗೋದು, ಸಿಕ್ಕಾಪಟ್ಟೆ ಅನಾಹುತ ಆಗ್ತಾ ಇದ್ದಾವೆ. ಈ ಕಡೆ ಯಾರು ಕೇರ್ತಾ ಅಂತಿಲ್ಲ. ದಯಮಾಡಿ ಇದನ್ನು ಅತಿ ತೀರದಲ್ಲಿ ಹಂಸ ವ್ಯವಸ್ಥೆ ಮಾಡಬೇಕು, ಇಲ್ಲಾಂದ್ರೆ ಬೇರೆ ರೀತಿ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ಇನ್ನು ರಸ್ತೆಯ ಪಕ್ಕದಲ್ಲೇ ಶಾಲೆಗಳಿದ್ದು ಮಕ್ಕಳು ಹಾಗೂ ಶಾಲಾ ಸಿಬ್ಬಂದಿಗೂ ಈ ರಸ್ತೆ ಅಪಘಾತಗಳು ಭೀತಿ ತಂದಿವೆ. ಇದೇ ಸ್ಥಳದಲ್ಲಿ ಈ ಹಿಂದೆ ಅನೇಕ ಅಪಘಾತಗಳು ನಡೆದು ಸಾವು ನೋವು ಸಂಭವಿಸಿವೆ. ಸಂಬಂಧಪಟ್ಟವರು ಈ ಬಗ್ಗೆ ಆದಷ್ಟು ಬೇಗ ಗಮನ ಹರಿಸಬೇಕಾಗಿದೆ. ವಿಕೆ ಮೂರ್ತಿ, ಅಮೋಘ್ ಟಿವಿ, ಕೊರಟಗೆರೆ. ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷದ ಸಂಘಟನೆಗೆ ಒತ್ತು ನೀಡಲಾಗಿದ್ದು ಎಲ್ಲಾ ಜಾತಿ ಧರ್ಮಗಳ ಮಧ್ಯೆಯೂ ಪಕ್ಷ ವಿಸ್ತರಣೆಗೆ ಒತ್ತು ನೀಡಲಾಗಿದೆ. ಮಹಿಳೆ, ಯುವರಂಗ, ರೈತ ಘಟಕ, ಅಲ್ಪಸಂಖ್ಯಾತ, ವಿಕಲಚೇತನರು ಮತ್ತು ಕಾನೂನು ವಿಭಾಗಗಳಿಗೆ ಒತ್ತು ಕೊಡಲಾಗಿದ್ದು ರಾಜ್ಯ ಸಮಿತಿ ನೀಡಿರುವ ಗುರಿಯನ್ನ ಮೀರಿ ಘಟಕಗಳನ್ನು ರಚಿಸಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡ ತಿಳಿಸಿದರು. ರೈತರ ಬೆನ್ನೆಲುಬು ನೇಗಿಲು ಹೊತ್ತುಕೊಂಡೇ ಉದ್ಭವವಾದ ಜನತಾ ಪರಿವಾರಕ್ಕೆ ಸಾವಿಲ್ಲ. ಅದೀಗ ಯಾರು ಏನೇ ಬೊಗಳಿಬಿಟ್ಟರೂ ಜನರ, ರಾಜ್ಯದ ಜನರ ಜೀವನಾಡೆಯಾಗಿರುವ ಜೆಡಿಎಸ್ ಪಕ್ಷ ಇಂದೆಲ್ಲ ನಾಳೆ ಗೆಲುವು ಸಾಧಿಸಲು ಸದಾ ಮುಂದಿರುತ್ತದೆ. ತಾತ್ಕಾಲಿಕವಾಗಿ ತಡೆ ಹೊಂದಿರುವ ಪಕ್ಷದ ಸಂಘಟನೆಗೆ ಒತ್ತು ನೀಡಲಾಗ್ತಾ ಇದ್ದು ಜಿಲ್ಲೆಯ ಇತಿಹಾಸದಲ್ಲಿ ಇದೇ ಮೊದಲಿಗೆ 16 ವಿವಿಧ ಕ್ಷೇತ್ರದ ಘಟಕಗಳನ್ನು ರಚಿಸಲಾಗಿದೆ ಅಂತ ಜೆಡಿಎಸ್ನ ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡ ಅಭಿಪ್ರಾಯಪಟ್ಟರು. ನಗರದ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಇಂದು 16 ಘಟಕಗಳ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ಪದಾಧಿಕಾರಿಗಳ ಪಟ್ಟಿಯನ್ನು ಘೋಷಣೆ ಮಾಡಿದರು. ಜೆಡಿಎಸ್ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷರಾಗಿ ಬನ್ನಿಕುಪ್ಪೆ ವೆಂಕಟೇಶ್, ಮಹಿಳಾ ವಿಭಾಗದ ಅಧ್ಯಕ್ಷರಾಗಿ ವೀಣಾ ರಾಮು ಸೇರಿದಂತೆ ವಿದ್ಯಾರ್ಥಿ, ಅಲ್ಪಸಂಖ್ಯಾತ, ರೈತ ವಿಭಾಗ, ಎಸ್ಸಿ ವಿಭಾಗ, ಎಸ್ಟಿ ವಿಭಾಗ, ನಿವೃತ್ತ ನೌಕರರ ವಿಭಾಗ, ಕ್ರಿಶ್ಚಿಯನ್ ವಿಭಾಗ, ಕಾನೂನು ವಿಭಾಗ, ಕಾರ್ಮಿಕ ವಿಭಾಗ, ಮಾಹಿತಿ ತಂತ್ರಜ್ಞಾನ, ಅಲೆಮಾರಿ, ಆದಿವಾಸಿ, ಹೀಗೆ 16 ವಿಭಾಗಗಳ ಜಿಲ್ಲಾ ಮತ್ತು ತಾಲೂಕು ಘಟಕಗಳನ್ನು ಇದೇ ಸಭೆಯಲ್ಲಿ ಘೋಷಣೆ ಮಾಡಿದ ಅವರು, ರಾಜ್ಯ ಸಮಿತಿ ನೀಡಿದ್ದ ಗುರಿಯನ್ನು ಮೀರಿ ಸಂಘಟನೆಗೆ ಒತ್ತು ನೀಡಲಾಗಿದೆ. ಆ ಮೂಲಕ ಜಿಲ್ಲೆಯಲ್ಲಿ ಜೆಡಿಎಸ್ ಬಲ ಪ್ರದರ್ಶನವನ್ನು ಮುಂದಿನ ದಿನಗಳಲ್ಲಿ ತೋರಿಸಲಾಗುತ್ತದೆ ಎಂದು ತಿಳಿಸಿದರು. ಅವರ ಒಂದು ಜವಾಬ್ದಾರಿ ತುಂಬಾ ಇರ್ತಕ್ಕಂಥ ಜವಾಬ್ದಾರಿ. ಇವತ್ತಿನಿಂದ ನಾವೇನು ಘಟಕಗಳು ಪೂರ್ಣಗೊಳಿಸಿದ್ವಿ, ನಾಳೆಯಿಂದ ಈ 16 ಘಟಕಗಳ ಜಿಲ್ಲಾಧ್ಯಕ್ಷರು, ಅವರ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು, ಅವರ ಪದಾಧಿಕಾರಿಗಳ ಒಂದು ಜವಾಬ್ದಾರಿ ಏನಂತಂದ್ರೆ, ನಾವು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ 16 ತಾಲೂಕಿನ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಗೆಲ್ಲಿಸಿ 2023ಕ್ಕೆ ಮುಂದಿನ ಚುನಾವಣೆಯಲ್ಲಿ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡೋದೇ ನಮ್ಮ ಎಲ್ಲರ ಗುರಿ. ಇದನ್ನ ನಾವೆಲ್ಲ ಮನಸ್ಸಲ್ಲಿ ಇಟ್ಕೋಬೇಕು. ಆ ಒಂದು ಗುರಿ ಜೊತೆಗೆ ಮುಂದೆ ಬರ್ತಕ್ಕಂಥ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲೂ ಸಹ ನಮ್ಮ ಏನು ಎಲ್ಲಾ ತಾಲೂಕಿನ ಈಗಾಗಲೇ ಅಭ್ಯರ್ಥಿಗಳು, ಶಾಸಕರು, ಮಾಜಿ ಶಾಸಕರು, ಎಲ್ಲ ಮುಖಂಡರು ಯಾವ ರೀತಿ ನಮಗೆ ದಾರಿ ತೋರಿಸ್ಕೊಂಡ್ರೆ ಆ ರೀತಿ ನಾವು ಪಕ್ಷನ ಸಂಘಟನೆ ಮಾಡ್ಕೊಬೇಕು. ಈ ವೇಳೆ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ತಾಲೂಕು ಅಧ್ಯಕ್ಷ ಕೆಬಿ ಮುನಿರಾಜು, ಬಾಲಕುಂಟಳ್ಳಿ ಮುನಿಯಪ್ಪ, ಗೌರಿಬಿದನೂರು ನರಸಿಂಹಮೂರ್ತಿ, ಚಿಂತಾಮಣಿ ಭೈರಡ್ಡಿ, ಕೆಸಿ ರಾಜಾಕಾಂತ್, ಆರ್ ಮಠಮಪ್ಪ, ಅಣ್ಣಮ್ಮ ಇತರರು ವೇದಿಕೆಯಲ್ಲಿ ಪಾಲ್ಗೊಂಡಿದ್ದರು. ಆ ಪಕ್ಷ ಸಂಘಟನೆ ಮಾಡಿಕೊಂಡ ಜೊತೆಗೆ ನಾವೆಲ್ಲ ಈ ಘಟಕಗಳನ್ನ, ಕೆಲವು ಘಟಕಗಳನ್ನ, ಈಗಾಗಿರ್ತಕ್ಕಂಥ ಎಲ್ಲಾ ಘಟಕಗಳನ್ನ ಕೆಲವರು ಮುಖಂಡರು ಅಧ್ಯಕ್ಷರು ಬಂದಿದ್ದೀರ, ಅವ್ರಿಗೂ ಸಹ ಈ ಒಂದು ಘಟಕಗಳ ಅಧ್ಯಕ್ಷ ಸ್ಥಾನ ನಾವೀಗ ನಮ್ಮ ಮುಖಂಡರ ಜೊತೆ ನಾವೆಲ್ಲ ಹಂಚಿಕೊಂಡು ಅವರು ಸಹ ಹಂಚ್ತೀವಿ. ಈಗಾಗಲೇ ಕೆಲವು ಘಟಕಗಳನ್ನ ನಾವೆಲ್ಲ ಈಗಾಗಲೇ ಕೊಟ್ಟಿದ್ದೀವಿ. ಇದರ ಜೊತೆಗೆ ರೈತ ಘಟಕ ಮೇಲೆ ಮಾಡಬೇಕು ಅಂತ ಕೊಟ್ಟಿರ್ತಕ್ಕಂಥ ಹೊಸ ಘಟಕಗಳು ರೈತ ಘಟಕ ಸಹ ಕೊಟ್ಟಿದ್ದಾರೆ. ಎಲ್ಲಾ ಘಟಕಗಳ ಜೊತೆಗೆ ಎಲ್ಲ ಸಾಮಾಜಿಕ ನ್ಯಾಯ, ನಮ್ಮ ಪಕ್ಷ ಜಾತ್ಯತೀತ ಜನತಾದಳ ಪಕ್ಷ ಅನ್ನೋದಕ್ಕೆ ಖಂಡಿತವಾಗಲು ಇದುವರೆಗೂ ಯಾವುದೇ ಪಕ್ಷ ಆಗಲಿ, ಕಾಂಗ್ರೆಸ್ ಪಕ್ಷ ಆಗಲಿ, ಜೆಡಿಎಸ್ ಬಿಜೆಪಿ ಪಕ್ಷ ಆಗಲಿ, ಯಾವುದೇ ಪಕ್ಷದ ಜೆಡಿಎಸ್ ಪಕ್ಷ ಮಾಡಿರ್ತಕ್ಕಂಥ ಇಷ್ಟು ಘಟಕಗಳನ್ನ ಯಾವುದೇ ರಾಜ್ಯಾಧ್ಯಕ್ಷರಾಗ್ಬೋದು, ಯಾವುದೇ ಪಕ್ಷದ ಮುಖಂಡರಾಗ್ಬೋದು, ಜಿಲ್ಲಾ ಮಟ್ಟದ ಅವರ ಪದಾಧಿಕಾರಿಗಳಿಗೆ, ಮುಖಂಡರಿಗೆ ಯಾವುದೇ ರೀತಿ ಆದೇಶ ಮಾಡಿಲ್ಲ. ಇದೇ ಮೊದಲ ಬಾರಿಗೆ ನಮ್ಮ ಪಕ್ಷ
ಕೊಟ್ಟಿರ್ತಕ್ಕಂಥ ಇಷ್ಟೊಂದು ಆದೇಶ ಇಷ್ಟೊಂದು ಜಿಲ್ಲಾ ಘಟಕಗಳನ್ನ ಮಾಡಿರ್ತಕ್ಕಂಥ ಪಕ್ಷ ಇದಾಗಿದೆ. ಇದರ ಒಂದು ಉದ್ದೇಶ ನಮ್ಮ ಪಕ್ಷ ಸಂಘಟನೆ ಸಂಘಟನೆ ಆದ್ರೆ ನಮ್ಗೆಲ್ಲ ರೀತಿಯಲ್ಲಾದ್ರೆ ನಮಗೆ ಅನುಕೂಲಗಳಾಗುತ್ತೆ ಅನ್ನೋದು ಎಲ್ಲರಿರ್ತಕ್ಕಂಥ ಗುರಿಗಳು. ಅದಕ್ಕೋಸ್ಕರ ಎಲ್ಲ ಈಗಾಗಲೇ ಕೊಟ್ಟಿರ್ತಕ್ಕಂಥ ಘಟಕಗಳಲ್ಲಿ ನಾವೆಲ್ಲ ಎಲ್ಲಾ ಘಟಕಗಳನ್ನ ನಾವು ನಿಭಾಯಿಸಿದೀವಿ. ಅದರ ಜೊತೆಗೆ ಮತ್ತೆ ನಮ್ಗೆಲ್ಲರೂ ಒಂದು ಮನವಿ ಮಾಡೋದೇ ಅಂದ್ರೆ ಎಲ್ಲಾ ತಾಲೂಕಿನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ತಾಲೂಕಿನ ಮುಖಂಡರು ಪದಾಧಿಕಾರಿಗಳು ಎಲ್ಲರೂ ಸಹ ಮಾಡಿದ್ವಿ. ಇದರ ಜೊತೆಗೆ ಇನ್ನೊಂದು ಘಟಕನ ಕೊಟ್ಟಿದ್ದಾರೆ, ನನಗೆ ಕಾನೂನು ಘಟಕನ ಕೊಟ್ಟಿದ್ದಾರೆ. ಕಾನೂನು ಘಟಕನು ಸಹ ನಾವು ಎಲ್ಲ ರೀತಿಯ ಎಲ್ಲಾ ಮಾಡಿಕೊಟ್ಟಿದ್ವಿ. ಎನ್ ಸತೀಶ್, ಅಮ್ಮಗು ಟಿವಿ, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ಸರ್ಕಾರದ ಅಭಿವೃದ್ಧಿಗೆ ಜನಸಾಮಾನ್ಯರು ಸಕಾಲಕ್ಕೆ ತೆರಿಗೆ ಪಾವತಿಸಬೇಕು, ಜೊತೆಗೆ ಸರ್ಕಾರದೊಂದಿಗೆ ಕೈಜೋಡಿಸಬೇಕು ಎಂದು ಪೌರಾಡಳಿತ ಸಚಿವ ಎಂಟಿಬಿ ನಾಗರಾಜು ತಿಳಿಸಿದರು. ಈ ಕುರಿತಾದ ವರದಿ ಇಲ್ಲಿದೆ ನೋಡಿ. ನಗರದ ಹೊರವಲಯದ ಹಿರೇಬಿದನೂರು ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ನಗರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಭರದಿಂದ ಸಾಗುತ್ತಿದೆ. ಇಂದು ಸುಮಾರು 8.5 ಕೋಟಿ ರೂಪಾಯಿ ವಿವಿಧ ಬಗೆಯ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಿದ್ದು, ಓವರ್ ಹೆಡ್ ಟ್ಯಾಂಕ್, ಪೈಪ್ಲೈನ್ ಕಾಮಗಾರಿ, ಎರಡೂ ಕೊಳವೆ ಬಾವಿಗಳ ಕೊರೆಸುವ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡಲಾಯಿತು. ಗುತ್ತಿಗೆದಾರರು ಯಾವುದೇ ಕಾಮಗಾರಿ ಮಾಡುವಾಗ ಗುಣಮಟ್ಟ ಕಾಪಾಡಬೇಕು, ಇದನ್ನು ಸಾರ್ವಜನಿಕರು ಪ್ರಶ್ನೆ ಮಾಡುವ ಮನೋಭಾವನೆ ಬೆಳೆಸಿಕೊಳ್ಬೇಕು, ಸಮಯಕ್ಕೆ ಸರಿಯಾಗಿ ತೆರಿಗೆ ಪಾವತಿಸಬೇಕು ಎಂದರು. ಕೊರೋನಾ ಸೋಂಕಿನಿಂದ ದೇಶವ್ಯಾಪಿ ಆರ್ಥಿಕ ಪರಿಸ್ಥಿತಿ ಬಿಗಡಾಯಿಸಿದೆ. ಇದರಿಂದ ರಾಜ್ಯದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿದೆ. ರಾಜ್ಯಕ್ಕೆ ಬರಬೇಕಿದ್ದ 70,000 ತೆರಿಗೆ ಹಣ ಕಡಿತಗೊಂಡಿದೆ. ಲಸಿಕೆ ಅಭಿಯಾನಕ್ಕೆ 1,000,000,000 ಕೋಟಿ ವ್ಯಯಿಸಲಾಗಿದೆ. ದೇಶವ್ಯಾಪ್ತಿಯಲ್ಲಿ 100 ಕೋಟಿ ಲಸಿಕೆ ಹಾಕಿದ್ದು, ರಾಜ್ಯದಲ್ಲಿ 4 ಕೋಟಿ ಜನರಿಗೆ ಉಚಿತ ಲಸಿಕೆ ಹಾಕಲಾಗಿದೆ ಎಂದರು. ಒಟ್ಟಾರೆ ಕೊರೋನಾ ಸೋಂಕು ಕಡಿವಾಣದಲ್ಲಿ ರಾಜ್ಯ ಯಶಸ್ವಿಯಾಗಿದೆ, ಹಾಗೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಗಿದೆ ಎಂದರು. ಗುತ್ತಿಗೆದಾರರು ಪ್ರಾಮಾಣಿಕತೆ ಮೆರೆಯಬೇಕು. ನಗರ ಅಗಲಿ ಗ್ರಾಮಾಂತರ ಪ್ರದೇಶದಲ್ಲಿ ಯಾವುದೇ ಕಾಮಗಾರಿ ಮಾಡುವಾಗ ಗುಣಮಟ್ಟ ಕಾಪಾಡಬೇಕು, ಆಗ ಮಾತ್ರ ಅಭಿವೃದ್ಧಿ ಆಗಲು ಸಾಧ್ಯ ಎಂದರು. ಇವತ್ತು ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರು, ಶಾಸಕರು, ಹಾಗೆ ನಾವು ಮತ್ತು ಎಲ್ಲ ಜಿಲ್ಲಾಡಳಿತ, ತಾಲೂಕಾಡಳಿತ, ನಗರಸಭೆಯ ಗೌರವಾನ್ವಿತ ಎಲ್ಲ ಅಧ್ಯಕ್ಷರು ಸದಸ್ಯರುಗಳು ಸೇರಿ ಈ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯ ಭೂಮಿ ಪೂಜೆ ಮಾಡುವುದರ ಮೂಲಕ ಜ್ಯೋತಿಯನ್ನು ಬೆಳಗಿಸಿ ಈ ಒಂದು ಕಾರ್ಯಕ್ರಮಗಳಿಗೆ ನಾವು ಚಾಲನೆಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದೇವೆ. ಈಗಾಗಲೇ 8.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ನಗರಸಭೆಗೆ 500,000 ಲೀಟರ್ ಸಾಮರ್ಥ್ಯದ 3 ಸಂಖ್ಯೆ OHT ನಿರ್ಮಾಣ, ಹಾಗಾಗಿ 1,00,000 ಲೀಟರ್ ಸಾಮರ್ಥ್ಯ 4 ಸಂಖ್ಯೆ GLSR ನಿರ್ಮಾಣ, 2.5 ಲಕ್ಷ ಸಾಮರ್ಥ್ಯದ ಒಂದು. ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ದೇಶದ ಪ್ರಧಾನಿ ರೈತರ ಬಗ್ಗೆ ಅಪಾರ ಕಾಳಜಿ ಇದ್ದು ಅವರ ಶ್ರೇಯಸ್ಸಿಗೆ ಅನೇಕ ಯೋಜನೆಗಳು ಅನುಷ್ಠಾನಗೊಳಿಸಿದ್ದಾರೆ. ಜೊತೆಗೆ ಇದೀಗ ಜಲಜೀವನ ಮಿಷನ್ ಯೋಜನೆ ಅನುಷ್ಠಾನಗೊಳಿಸಲು ಎಲ್ಲ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದು, ಈ ಯೋಜನೆಯಲ್ಲಿ ಪ್ರತಿ ಮನೆಗೆ ನೀರಿನ ಸರಬರಾಜು ಮಾಡುವುದು ಆಗಿದೆ. ಇದಕ್ಕೆ 75,000 ಕೋಟಿ ಮೀಸಲು ಇಟ್ಟಿದ್ದಾರೆ ಎಂದರು. ಜಿಲ್ಲಾ ಉಸ್ತುವಾರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ MTB ನಾಗರಾಜ್ರವರೇ, ಗೌರಿಬಿದನೂರು ಕ್ಷೇತ್ರದ ಶಾಸಕರು, ಮಾಜಿ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಶಿವಶಂಕರ್ ರೆಡ್ಡಿ ಅವರೇ, ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಗಾಯತ್ರಮ್ಮ ಅವರೇ, PD ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ. ಶಾಸಕ NH ಶಿವಶಂಕರ ರೆಡ್ಡಿ ಮಾತನಾಡಿ, ತಾಲೂಕಿನಲ್ಲಿ ಕೈಗಾರಿಕೆಗಳ ಸ್ಥಾಪನೆಯಿಂದ ನಿರುದ್ಯೋಗ ನಿವಾರಣೆ ಆಗ್ತಾ ಇದೆ. ಈ ಬಾರಿ ಉತ್ತಮ ಮಳೆಯಿಂದ ಅಂತರ್ಜಲ ಹೆಚ್ಚಿದೆ ಹಾಗೂ ಅನೇಕ ಕೆರೆಗಳು ತುಂಬಿವೆ. ಕೆರೆ ನೀರನ್ನು ಉತ್ತಮ ರೀತಿಯಲ್ಲಿ ಸದ್ವಿನಿಯೋಗಿಸಿಕೊಳ್ಳಬೇಕು ಎಂದರು. ಈಗಾಗಲೇ ಸುದೀರ್ಘವಾಗಿ ಇಬ್ಬರು ಮಂತ್ರಿಗಳು ಹಲವಾರು ವಿಚಾರಗಳನ್ನು ಮತ್ತು ರಾಜ್ಯದ ಜಿಲ್ಲೆಯ ಅಭಿವೃದ್ಧಿ ವಿಚಾರಗಳೆಲ್ಲ ಹೇಳಿದ್ದಾರೆ. ನನ್ನ ಭಾಷಣ ಹೆಚ್ಚು ಲಂಬಿಸ್ತೆ. ಈಗ ನಾನು ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರು ಹೇಳಿದಾಗೆ ಆಸ್ಪತ್ರೆಯನ್ನು ಸದ್ಯದಲ್ಲೇ ಕ್ಯಾಬಿನೆಟಿಗೆ ತಂದು ನಾನು ಅದನ್ನು ಜನವರಿ ಒಳಗಡೆ ಗುದ್ದಲಿ ಪೂಜೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ.
ನಾನು ತಮ್ಮೆಲ್ಲರ ಪರವಾಗಿ ತಾಲೂಕಿನ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತು ಮಂಚೇನಹಳ್ಳಿ ಅಂತ ಏನು ಹೊಸ ತಾಲೂಕು ಮಾಡಿದ್ದಾರೆ, ಅದು ಕೂಡ ನಿರಾಯಾಸವಾಗಿ ನಮಗೆ ಸ್ವಲ್ಪ ಗೊಂದಲ ಆಯಿತು, ನಮ್ಮ ಜನರಲ್ಲಿ ಸ್ವಲ್ಪ ಗೊಂದಲ ಆಯಿತು, ಅದು ಸೇರುತ್ತೆ ಇದು ಸೇರುತ್ತೆ ಅಂಥೇಳಿ ಸ್ವಲ್ಪ ಸಾರ್ವಜನಿಕ ವಲಯದಲ್ಲಿ ಸ್ವಲ್ಪ ಗೊಂದಲ ಇತ್ತು. ಅದೇ ಸಭೆಯಲ್ಲಿ ಯಾವುದು ಕೂಡ ಗೊಂದಲಕ್ಕೆ ಈಡು ಮಾಡಿದೆ, ಒಂದು ಜೆಂಟಲ್ಮನ್ಲಿ ಅಗ್ರಿಮೆಂಟ್ ಅನ್ನೋ ಥರ ಮಂಚನಹಳ್ಳಿ ತಾಲೂಕನ್ನು ರಚಿಸೋದಕ್ಕೆ ಮಂತ್ರಿಗಳು ನಿರ್ಧಾರ ತಗೊಂಡು ಯಾವುದು ಕೂಡ ಬೇರೆ ಈ ತಾಲೂಕಿನ ಪಂಚಾಯತಿಗಳನ್ನು ಸೇರಿಸೋದು ಬೇಡ, ಜನರ ಮನವಿಯನ್ನು ನಾವು ಮನ್ನಣೆಗೆ ತಗೊಳ್ತೀವಿ ಅಂಥೇಳಿ ಅದನ್ನು ತೀರ್ಮಾನ ಮಾಡಿದ್ದು ಕೂಡ ನಾನು ಅದಕ್ಕೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇನೆ. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷೆ ಗಾಯತ್ರಿ ಬಸವರಾಜು, ಮಾಜಿ ಶಾಸಕಿ ಎನ್ ಜ್ಯೋತಿರೆಡ್ಡಿ, ಉಪಾಧ್ಯಕ್ಷೆ ಭಾಗ್ಯಮ್ಮ ನರಸಿಂಹಮೂರ್ತಿ, ಜಿಲ್ಲಾ ಯೋಜನಾಧಿಕಾರಿ ರೇಣುಕ, ನಗರಸಭೆ ಆಯುಕ್ತರು ಸತ್ಯನಾರಾಯಣ, ಸದಸ್ಯರಾದ ಡಿಎನ್ ವೆಂಕಟರೆಡ್ಡಿ, ಡಿಜೆ ಚಂದ್ರಮೋಹನ್, ಮಂಜುಲಾ, ಶ್ರೀರಾಮಪ್ಪ ಮಾರ್ಕೆಟ್, ಮೋಹನ್ ವಿ ರಮೇಶ್, ಗಿರೀಶ್, ಪಿಎಸ್ಐ ಚಂದ್ರಕಲಾ, ವಿಜಯಕುಮಾರ್, ಬಿಜೆಪಿ ತಾಲೂಕು ಅಧ್ಯಕ್ಷ ರಮೇಶ್ ರಾವ್ ಬಾಬು ಸೇರಿದಂತೆ ಮುಂತಾದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮುಕ್ ಟಿವಿ, ಗೌರಿಬಿದನೂರು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿನ ಯಾವುದೇ ಪ್ರಜೆ ತನ್ನ ಸಮಸ್ಯೆಯನ್ನು ಹೇಳಿಕೊಳ್ಳಕ್ಕಾಗಲಿ ಹಾಗೂ ಪಕ್ಷದ ಕಾರ್ಯಕರ್ತರ ಸಂಘಟನೆಗಾಗಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಜೆಡಿಎಸ್ ಭವನ ಉದ್ಘಾಟನೆ ಮಾಡಲಿದ್ದಾರೆ. ದೇವನಹಳ್ಳಿ ಪಟ್ಟಣದ ಪಿಎಲ್ಡಿ ಬ್ಯಾಂಕ್ನಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಟ್ಟಣದಲ್ಲಿ ಮೊದಲು ನಿರ್ಮಾಣಗೊಂಡಿದ್ದ ಜೆಡಿಎಸ್ ಭವನದಲ್ಲಿ ಮೂರನೇ ಅಂತಸ್ತು ನನ್ನ ಸ್ವಂತ ಖರ್ಚಿನಿಂದ ಪಕ್ಷದ ಮುಖಂಡರ ಸಹಕಾರದಿಂದ ನಿರ್ಮಾಣ ಮಾಡಲಾಗಿದೆ. ಇದು ಪಕ್ಷ ಸಂಘಟನೆಯ ಜೊತೆಗೆ ಕ್ಷೇತ್ರದ ಪ್ರತಿಯೊಬ್ಬ ಕಾರ್ಯಕರ್ತನ ಸ್ವತ್ತು ಆಗಿರುತ್ತದೆ. ಕ್ಷೇತ್ರದಲ್ಲಿ ಪಕ್ಷವನ್ನು ಸಂಘಟಿಸುವ ಉದ್ದೇಶದಿಂದ ಜೆಡಿಎಸ್ ಭವನದಲ್ಲಿ ಮೂರನೇ ಅಂತಸ್ತು ಸ್ವಂತ ವೆಚ್ಚದಲ್ಲಿ ನಿರ್ಮಾಣ ಅಭಿವೃದ್ಧಿ ಕಾರ್ಯಕ್ರಮ ಕುರಿತು ಕಾರ್ಯಕರ್ತರ ಜಾಗೃತಿ ಭೂತ ಮಟ್ಟದಿಂದ ಕಾರ್ಯಕರ್ತರ ಪಡೆ ಕೆಲಸ ಮಾಡುತ್ತಿದೆ. ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತು ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ತಿಳಿಸುವಂತಹ ಕೆಲಸ ಮಾಡುತ್ತಿದ್ದಾರೆ. ಸಂಘಟನೆಗೆ ಒತ್ತು ನೀಡಲಾಗಿದ್ದು ನವೆಂಬರ್ 7ರಂದು ನಡೆಯಲಿರುವ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಬರುವುದರಿಂದ ಕ್ಷೇತ್ರದಲ್ಲಿ 10,000ಕ್ಕೂ ಹೆಚ್ಚು ಮಂದಿ ಕಾರ್ಯಕರ್ತರು ಮುಖಂಡರು ಸೇರಲಿದ್ದಾರೆ ಎಂದು ತಿಳಿಸಿದರು. ತಿಂಗಳು 2021ಕ್ಕೆ ಅಳಿಗೆ ಮತ್ತು ಜೆ ಡಿ ಎಸ್ನ ಕಾರ್ಯಾಲಯ ಎರಡೂ ಉದ್ಘಾಟನೆಗೆ ಆಗಮಿಸುವಂಥ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮ ತಾಲೂಕು ಅಧ್ಯಕ್ಷರ ಒಂದು ಪಕ್ಷದ ಕಚೇರಿಯ ಜೊತೆಗೆ ಪಿ ಎಲ್ ಡಿ ಬ್ಯಾಂಕ್ನ ನೂತನ ವಾಣಿಜ್ಯ ಮಳಿಗೆಯನ್ನು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ನಮ್ಮ ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕರಾದಂಥ ಕುಮಾರಣ್ಣವರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರ ಒಂದು ಅಮೃತಾಸ್ತ್ರದಿಂದ ಉದ್ಘಾಟನೆಯನ್ನು ಮಾಡಿಸಬೇಕು ಅಂತ ನಮ್ಮ ಮುಖಂಡರು ತೀರ್ಮಾನ ಮಾಡಿ ಇವತ್ತು ಅದಕ್ಕೆ ಪೂರ್ವಭಾವಿ ಸಭೆ ಮಾಡಿ ತದನಂತರ ಮಾಧ್ಯಮ ಮಿತ್ರರ ಮೂಲಕ ಈ ತಾಲೂಕಿನ ಜನತೆಗೆ. ಇದೇ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ಆರ್ ಮುನೇಗೌಡ ಮಾತನಾಡಿ, ಪಟ್ಟಣದಲ್ಲಿ ಜೆಡಿಎಸ್ ಭವನ ಉದ್ಘಾಟನೆಯ ಜೊತೆಗೆ 80 ಲಕ್ಷಗಳ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಪಿಎಲ್ಡಿ ಬ್ಯಾಂಕಿನ ಕಟ್ಟಡವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಕೆಂಪೇಗೌಡ ಸರ್ಕಲ್ನಲ್ಲಿ ಅವರು ಸ್ವಾಗತ ಮಾಡಿಕೊಂಡು ಎರಡು ಕಟ್ಟಡಗಳನ್ನು ಉದ್ಘಾಟನೆ ಮಾಡಿದ ನಂತರ ಹಳೆ ಬಸ್ ನಿಲ್ದಾಣದಲ್ಲಿ ಕಾರ್ಯಕರ್ತರ ಸಮಾವೇಶ ನಡೆಯಲಿದೆ ಎಂದರು. ಉದ್ಘಾಟನೆಗೆ ಆಗಮಿಸಿದ ಮಾನ್ಯ ಕುಮಾರಣ್ಣವರು ಆಗಮಿಸಿದ್ದಾರೆ. ಅದು ಆ ಒಂದು ನಿಮಿತ್ತ ಇವತ್ತೇನು ಪತ್ರಕರ್ತ ಬಂಧುಗಳ ಮುಖಾಂತರ ಇವತ್ತು ತಾಲೂಕಿನ ಜನತೆಗೆ ವಿಶೇಷ ಸಂದೇಶವಾಗಿ ಹೆಚ್ಚಿನ ಜನರಲ್ಲಿ ಸೇರಿಸಬೇಕು ಅನ್ನೋ ಈ ದೃಷ್ಟಿಯಲ್ಲಿ ಪ್ರಚಾರ ಆಗಿರುವ ದೃಷ್ಟಿಯಲ್ಲಿ ಪತ್ರಿಕಾ ಒಂದು ಕಚೇರಿ ಪತ್ರಿಕಾ ಮಾಧ್ಯಮದಲ್ಲಿ ಬಂದಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ಲ ಗೌರವಾನ್ವಿತ ಪತ್ರಿಕಾ ಬಂಧುಗಳು ಮತ್ತು ಎಲ್ಲರ ನಮ್ಮ ಎಲ್ಲ ಮುಖಂಡರುಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯ ಹೇಳ್ತಾ ಇವತ್ತೇನು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮ ಕ್ಷೇತ್ರದ ಮಾಧ್ಯಮದ ಎಲ್ಲ ಗೌರವಾನ್ವಿತ ಮಿತ್ರರು, ಇವತ್ತೇನು ಈ ಕಾರ್ಯಕ್ರಮ ಅಂತ ನಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿದೆ. ದೇವನಹಳ್ಳಿ ತಾಲೂಕಲ್ಲಿ ಈ ಒಂದು ಕುಮಾರಸ್ವಾಮಿ ಅವರ ಸುಪುತ್ರರಾದ ಮಾನ್ಯ ಕುಮಾರಣ್ಣವರು ಮಾಜಿ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯ ಡಿ ಸಿ ಶಂಕರ್, ಅಮುಕ್ ಟಿವಿ, ದೇವನಹಳ್ಳಿ.
ವಿವಿಧ ಯೋಜನೆಗಳ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಉಸ್ತುವಾರಿ ಹಾಗೂ ಆರೋಗ್ಯ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಸಾರ್ವಜನಿಕರ ದೂರು ಬಂದ ಹಿನ್ನೆಲೆಯಲ್ಲಿ ದಿಢೀರನೆ ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಆಮೇಲೆ ಇದು ಏನು ಆಂಬ್ಯುಲೆನ್ಸಸ್ ಒಂದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಏನು ಅಂತ ಹೇಳಿ ನನಗೆ ಬಟ್ ಸಿವಿಯರ್ ಕಂಪ್ಲೇಂಟ್ THO ಅಂತ ಲೋಕಲ್ ಅಡ್ಮಿನಿಸ್ಟ್ರೇಟರ್ ಆಫ್ ತಾಲೂಕ್ ಆಸ್ಪತ್ರೆ ಬೋತ್ ಐ ಥಿಂಕ್ ಯು ಬ್ರಿಂಗ್ ದೇರ್ ಫೈಲ್ಸ್. ಸಾರ್ವಜನಿಕರ ದೂರು ಬಂದ ಹಿನ್ನೆಲೆಯಲ್ಲಿ ಡಾಕ್ಟರ್ ಸುಧಾಕರ್ ದಿಢೀರ್ ಭೇಟಿ ನೀಡಿ ವೈದ್ಯರನ್ನು ಹಾಗೂ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಸಾರ್ವಜನಿಕ ಆಸ್ಪತ್ರೆಗೆ ಬಡ ಜನರು ಬರುತ್ತಾರೆ, ಅವರಿಗೆ ಗುಣಮಟ್ಟದ ಚಿಕಿತ್ಸೆ ನೀಡಬೇಕು, ಔಷಧಿಗಳನ್ನು ಸಮಯಕ್ಕೆ ತಕ್ಕಂತೆ ನೀಡಬೇಕು ಎಂದರು. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಕ್ಕೆ ಭೇಟಿ ನೀಡಿ ಆಸ್ಪತ್ರೆಯಲ್ಲಿ ಔಷಧಿ ಪರಿಶೀಲನೆ ಮಾಡಿದಾಗ ಮೇಲ್ನೋಟಕ್ಕೆ ಔಷಧಿಗಳ ಕೊರತೆ ಕಂಡುಬಂದಿದ್ದು ಸಿಡಿಮಿಡಿಗೊಂಡ ಸಚಿವರು ಸಂಬಂಧಪಟ್ಟ ವೈದ್ಯರಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ತರಾಟೆಗೆ ತೆಗೆದುಕೊಂಡರು. ನೋಡಿದ್ರ ಇಲ್ಲ ಡಾಕ್ಟ್ರು ಬಂದಿದ ತಕ್ಷಣ ಚೆನ್ನಾಗಿ ನೋಡ್ತಾರ, ಊಟ ಎಲ್ಲ ಕೊಡ್ತಾರ, ಚೆನ್ನಾಗಿದೆ ಊಟ ಕರೆಕ್ಟಾಗಿ ಹೇಳಿ ಯಾವ ಊರಿಂದು ಏನು ಬೆಡ್ಸ್ ಎಲ್ಲ ಖಾಲಿ ಇದೆಯಲ್ಲ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.